ಅಮೃತವಾಣಿಯ ಶುಕ್ರವಾರದ ಸಂಕಲನವಾದ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಕಳೆದ ವಾರದಲ್ಲಿ ನಾವು ಪರಿಶುದ್ಧದ ವಿಷಯವಾಗಿ ಮಾತನಾಡಿದೆವು. ಆದರೆ ದೇವರ ದಯಪಾಲಿಸಿದ ಕೃಪೆಯ ಮೂಲಕ ಆತನು ಇನ್ನೊಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಈ ದಿವಸದಲ್ಲಿ ಮಾತನಾಡೋದಕ್ಕಾಗಿ ಇನ್ನೊಂದು ಸಂದೇಶವನ್ನು ಕೊಟ್ಟಿದ್ದಾನೆ, ಅದನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಅದೆಲ್ಲಿ ಅಂದರೆ ನಮ್ಮ ಮಾರ್ಕನ ಬರೆದ ಸುವಾರ್ತೆ 15:39. ಆತನು ಹೀಗೆ ಪ್ರಾಣ ಬಿಟ್ಟನು, ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ಇದನ್ನು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಅಂದನು. ನಮಗೆಲ್ಲರಿಗೂ ಗೊತ್ತುಂಟು, ರೋಮಾ ಸಾಮ್ರಾಜ್ಯದ ಅಡಿಯಲ್ಲಿ ಯಹೂದ್ಯರು ಯಾವ ರೀತಿಯಲ್ಲಿದ್ದರು, ಇಸ್ರಾಯೇಲ್ ಯಾವ ರೀತಿಯಲ್ಲಿದ್ದರು ಎಂಬುದಾಗಿ ನಮಗೆ ಗೊತ್ತುಂಟು. ಬಹಳ ಕಠಿಣವಾದ ಕೆಲವು ನಿಯಮ ನಿಷ್ಠೆಗಳನ್ನು ಅನುಸರಿಸುವ ಜನರು, ಅಲ್ಲಿಯ ರೂಲ್ಸ್ ಅಂದರೆ ಬಹಳ ಕಠಿಣವಾಗಿತ್ತು ಎಂಬುದಾಗಿ ನಮಗೆ ಗೊತ್ತುಂಟು. ಯಾಕೆಂದರೆ ಮನುಷ್ಯತ್ವ ರಹಿತವಾದ ಕೆಲವು ಕಾರ್ಯಗಳು, ಘಟನೆಗಳು ಅಲ್ಲಿ ನಡೆದದ್ದು ಚರಿತ್ರೆಯಲ್ಲಿ ನಾವು ಓದುವರಾಗಿದ್ದೇವೆ. ಅಂತಹ ಒಂದು ಸ್ಥಿತಿಯಲ್ಲಿ ಇದ್ದಂತಹ ಜನರ ಮಧ್ಯದಲ್ಲಿ ನಡೆದಂತಹ ಈ ಒಂದು ಘಟನೆಯನ್ನು ಈ ದಿವಸದಲ್ಲಿ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ಅದೇನೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಡಿಯುವಂಥ ಒಂದು ಕಾರ್ಯವನ್ನು ಅಲ್ಲಿ ನಡೆಯುತ್ತಿತ್ತು. ಅದು ನಡೀಬೇಕಾದರೆ ಅದು ನಿಜವಾಗಿ ದೇವರ ಒಂದು ಯೋಜನೆ ಆಗಿತ್ತು. ಆತನನ್ನು ಜಜ್ಜುವುದು ಆತನ ಸಂಕಲ್ಪ ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಯೆಶಾಯನು ಬರೆದ ಪುಸ್ತಕ 53 ನಾವಿದನ್ನು ಓದ್ತೇವೆ, ಆತನನ್ನು ಜಡಿಯುವುದು ಆತನ ಸಂಕಲ್ಪ, ದೇವರ ಸಂಕಲ್ಪವಾಗಿತ್ತು ಎಂಬುದಾಗಿ. ಆದರೆ ಅದು ನೋಡುವವರಿಗೆ ಅದು ಬಹಳ ಕಷ್ಟಕರವಾದ ಒಂದು ಕಾರ್ಯವಾಗಿತ್ತು. ಅದಕ್ಕಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಸುವಾರ್ತೆಯು ಅದು ನಾಶನ ಮಾರ್ಗದಲ್ಲಿರುವ ಹುಚ್ಚುತನ, ಆದರೆ ನಮಗಾದರೂ ಅದು ದೇವರ ಒಂದು ಹೆಚ್ಚಿನ ಕಾರ್ಯ ಎಂಬುದಾಗಿ ಅಲ್ಲಿ ಬರಲ್ಪಟ್ಟಿದೆ. ನಮಗೆ ದೇವರ ಶಕ್ತಿ, ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚುತನ, ಆದರೆ ನಮಗಾದರೂ ಅದು ದೇವರ ಶಕ್ತಿ ಎಂಬುದಾಗಿ ದೇವರ ಆಗಲು ಬರಲ್ಪಟ್ಟಿದೆ. ಆದ್ದರಿಂದ ನಾವು ಈ ಕೇಳುವಂಥ ವಾಕ್ಯಗಳು, ಅದರದಲ್ಲಿ ಕೇಳುವಂಥ ಈ ಸಂಗತಿಗಳು ಪ್ರತಿಯೊಂದು ಕೂಡ ನಮ್ಮ ಆತ್ಮೀಯ ಜೀವನದಲ್ಲಿ ಹೆಚ್ಚಿನ ಕಾರ್ಯವನ್ನು ಮಾಡಲು ಶಕ್ತವಾಗಿದೆ ಎಂಬುದಾಗಿ ನಾವು ನಂಬುದು ಅವಶ್ಯವಾಗಿದೆ. ದೇವರ ವಾಕ್ಯ ಅದು ಕೆಲವೊಮ್ಮೆ ಬೆಂಕಿಯಂತೆ ಕಾರ್ಯ ಮಾಡುತ್ತದೆ, ಅದು ಕೆಲವೊಮ್ಮೆ ಅದು ಕತ್ತಿಯಂತೆ ಕಾರ್ಯ ಮಾಡುತ್ತದೆ, ಕೆಲವೊಮ್ಮೆ ನೀರಿನಂತೆ ಕಾರ್ಯ ಮಾಡುತ್ತದೆ. ಅದು ತುಂಬ ವಿಶೇಷವಾಗಿ ಕಾರ್ಯ ಮಾಡುವ ಒಂದು ಕಾರ್ಯವಾಗಿದೆ. ಅದಕ್ಕೆ ಯಾರ್ಯಾರಿಗೆ ಹೇಗೆ ಅಗತ್ಯ ಉಂಟೋ ಅದಕ್ಕೆ ಸರಿಯಾಗಿ ಈ ದೇವರ ವಾಕ್ಯವು ಕಾರ್ಯ ಮಾಡಲ್ಪಡುವಂಥದ್ದಾಗಿದೆ. ಆದರೆ ಮನುಷ್ಯರು ನಾವು ಕೆಲವೊಮ್ಮೆ ಎಲ್ಲರ ಅಗತ್ಯತೆಗಳನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಪ್ರತಿಯೊಬ್ಬರ ಆಂತರ್ಯವನ್ನು ನೋಡುವ ದೇವರಾಗಿದ್ದಾನೆ. ಸತ್ಯವಾದ ಸ್ಪಷ್ಟವಾಗಿ ಹೇಳಿದೆ, ಮನುಷ್ಯನು ಅವನ ಹೊರಗಿನ ತೋರ್ಪಟಿಗೆ ನೋಡ್ತಾರೆ, ಆದರೆ ದೇವರ ಆದರೂ ಅವರ ಹೃದಯವನ್ನೇ ನೋಡ್ತಾನೆ ಎಂಬುದಾಗಿ. ಆದರೆ ನಮ್ಮ ಹೃದಯವನ್ನು ನೋಡುವ ದೇವರ ಆ ಸನ್ನಿಧಾನದಲ್ಲಿ ನಾವಿದ್ದೇವೆ. ಯಾಕಂದರೆ ಆತನನ್ನು ಬಿಟ್ಟು ನಾವು ಯಾವ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಈ ಲೋಕದಲ್ಲಿ ಸಾಧ್ಯವಿಲ್ಲ. ಯಾಕಂದರೆ ಪ್ರತಿ ಕ್ಷಣವೂ ಆತ ನಮ್ಮ ಗುರುತಿಸ್ತಾ ಇದೆ, ನಮ್ಮ ತಲೆ ಕೂದಲು ಕೂಡ ಎಣಿಸಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದದಲ್ಲಿ ಬರಲ್ಪಟ್ಟಿದೆ. ಹಾಗಿರುವಾಗ ಈ ಬೆಳಗಿನ ಜಾವದಲ್ಲಿ ಈ ಒಂದು ಸಂದೇಶ ಕೇಳುವ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ಇಲ್ಲಿ ಕೇಳುವಂಥ ಪ್ರತಿಯೊಂದು ವಾಕ್ಯಗಳು ಕೂಡ ಅದು ನಿಮ್ಮ ಗಮನಕ್ಕೆ ತಂದು, ನಿಮ್ಮ ಕಿವಿಗೆ ತಂದು, ನಿಮ್ಮ ಹೃದಯದಲ್ಲಿ ಅದು ಹಾಕಿ ಹೆಚ್ಚಿನ ಫಲ ಕೊಡುವಂತೆ ನಿಮ್ಮ ಕರ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಮೊದಲು ನಾನು ಹಾರೈಸುವನಾಗಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವ ಒಂದು ದರ್ಶನವನ್ನು ನಾವು ಇವತ್ತು ನೋಡೋರಾಗಿದ್ದೇವೆ. ಯಾಕೆಂದರೆ ಅದು ಬಹಳ ಕಠಿಣವಾದ ಒಂದು ಹಿಂಸೆ. ಸಾವಿರಗಟ್ಟಲೆ ಜನರು ನೋಡುತ್ತಿರುವಾಗಲೇ ಒಂದು ವ್ಯಕ್ತಿಯನ್ನು ಹಿಡಿದು ಒಂದು ಕ್ರೂಜೆಯ ಕಂಬದಲ್ಲಿ ಏರಿಸುವಂದರೆ ಅದು ಬಹಳ ಕಷ್ಟಕರವಾದ ಒಂದು ಸಂಗತಿ, ನೋಡಲಿಕ್ಕೆ ಸರಿ ಆಗದ ರೀತಿಯಲ್ಲಿರುವ ಸಂಗತಿಯಾಗಿದೆ. ಆತನ ಶಿಲುಬೆ ಹಾಕುವ ಅನೇಕರು ಕೂಗಿಕೊಂಡು ಆತನ ಹಿಂದೆ ಓಡುವ ಒಂದು ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಯಾಕೆಂದರೆ ಬರೆಯಲ್ಪಟ್ಟ ಆ ವಾಕ್ಯಗಳು ಅದು ಕೆಲವೊಮ್ಮೆ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣದಿದ್ದರೂ ಕೂಡ ನಮ್ಮ ಆತ್ಮೀಯ ಜೀವನದಲ್ಲಿ ಅದು ಧ್ಯಾನ ಮಾಡುವಾಗ ನಮ್ಮ ಅಂತರ್ಯಕ್ಕೆ ಅದು ಆ ರೀತಿಯಲ್ಲಿ ಅದು ಸರಿಯಾದ ಒಂದು ದರ್ಶನವನ್ನು ಕೊಡುವಂತಾಗಿದೆ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕುವ ಹಂತದಲ್ಲಿ ಆ ಶತಾಧಿಪತಿಯು ಆ ಪ್ರತಿಯೊಂದು ಕಾರ್ಯಗಳನ್ನು ವಹಿಸಿಕೊಂಡಿದ್ದನು. ಯಾವ ಒಂದು ಶತಾಧಿಪತಿ ಆ ಕಾರ್ಯವನ್ನು ವಹಿಸಿಕೊಂಡಿದ್ದನೋ
ಆ ಶತಾಧಿಪತಿ ಕೊನೆಗಾಗಿ ಹೇಳ್ತಾ ಇದ್ದಾನೆ, ಈತನು ನಿಜವಾಗಿಯೂ ದೇವರ ಮಗನಾಗಿದ್ದನು ಎಂಬುದಾಗಿ. ಹಾಗೆ ಅವನು ದೇವರ ಮಗನಾಗಿದ್ದನು ಎಂಬುದಾಗಿ ಅವನ ಹೃದಯದಲ್ಲಿ ಅದು ತುಂಬಿಕೊಂಡು ಅವನು ಹೇಳುವಾಗ ನಿಜವಾಗಿ ಸತ್ಯವೇದ ಹೇಳ್ತದೆ, ಹೃದಯ ತುಂಬಿದ್ದರಿಂದ ಬಾಯಿ ಮಾತನಾಡುತ್ತೆ ಎಂಬುದು ಹೇಳಿ. ಹಾಗಿರುವ ಅವನ ಹೃದಯದಿಂದ ಆ ಮಾತನ್ನು ಬರ್ತಾ ಇದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ನೋಡಿ ಅವನು ಹೇಳ್ತಾ, ನಿಜವಾಗಿಯೂ ಈತನು ದೇವರ ಕುಮಾರನಾಗಿದ್ದನು ಎಂಬುದಾಗಿ. ಯಾಕಂದರೆ ಆತನ ಸಾಯುವಾಗ ಬೇರೆಯವರು ಸಾಯುವಂತೆ ಇರಲಿಲ್ಲ. ಈ ಒಂದು ವ್ಯಕ್ತಿ ಇದಕ್ಕಿಂತ ಮೊದಲು ಅನೇಕ ಶಿಲುಬೆಯ ಮರಣಗಳನ್ನು ನೋಡಿದ ಒಂದು ವ್ಯಕ್ತಿಯಾಗಿದ್ದನು. ಯಾಕಂದರೆ ರೋಮಾಪುರದವರು, ರೋಮನ್ ಅಧಿಕಾರಿಗಳು ಅವರು ಶಿಕ್ಷೆ ಕೊಡುವ ಒಂದು ವಿಧಾನ ಇದಾಗಿತ್ತು. ಅದೇನೆಂದರೆ ಒಬ್ಬ ತಪ್ಪು ಮಾಡಿದವರಿಗೆ ಅದು ಮರಣದಂಡನೆ ಕೊಡುವಾಗ ಅದು ಮರದ ಒಂದು ಶಿಲುಬೆಯಲ್ಲಿ ಜಡಿದು ಕೊಲ್ಲುವಂಥ ಒಂದು ದೃಶ್ಯ. ಅದು ಬೇರೆಯವರು ನೋಡುವಾಗ ಅವರಲ್ಲಿ ಅಂತಹ ಒಂದು ನಡುಕ ಉಂಟಾಗುವ ರೀತಿಯಲ್ಲಿ ಅದು ಕಾರ್ಯ ನಡೆಯುವಂಥ ರೀತಿಯಲ್ಲಿ ಅದಿತ್ತು. ಆ ಕಾರ್ಯಗಳನ್ನು ಮಾಡಿ ಅನೇಕ ಇಂತಹ ಮರಣವನ್ನು ನೋಡಿದ ವ್ಯಕ್ತಿ ಆ ಸಮಯದಲ್ಲಿ ಅವನ ಹೃದಯದಲ್ಲಿ ಇಂತಹ ಒಂದು ಯಾವುದೇ ಒಂದು ಮಾತು ಬರಲಿಲ್ಲ. ಯಾಕಂದರೆ ಬೇರೆಯವರೆಲ್ಲರೂ ತಪ್ಪು ಮಾಡಿ ಶಿಕ್ಷೆಯನ್ನು ಹೊಂದುತ್ತಿದ್ದನು, ಆದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾದರೂ ಯಾವುದೇ ತಪ್ಪು ಮಾಡದೆ, ಜೀವನದಲ್ಲಿ ಒಂದೇ ಒಂದು ಪಾಪ ಮಾಡದೆ ಅವನು ಈ ಶಿಕ್ಷೆಯನ್ನು ಹೊಂದುವಾಗ ಅದು ನೋಡುತ್ತಿದ್ದಂತಹ ವ್ಯಕ್ತಿಯ ಹೃದಯದಲ್ಲಿ ಆದ ನಿಜವಾದ ಒಂದು ಕಾರ್ಯವನ್ನು ಅವನು ತನ್ನ ಬಾಯಿಂದ ಮಾತನಾಡೋದನ್ನು ನೋಡ್ತೇವೆ. ಆ ಕಾರ್ಯ ಏನೆಂದರೆ ಈತನು ನಿಜವಾಗಿಯೂ ದೇವರ ಕುಮಾರನಾಗಿದ್ದನು ಎಂಬುದಾಗಿ. ಈ ಒಂದು ಮಾತು ಅವನ ಬಾಯಿಯಲ್ಲಿ ಬರಬೇಕಾದರೆ ಅವನು ದಾಟಿದಂತಹ 7 ಹಂತಗಳನ್ನು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತಾನೆ, ಪ್ರತಿಯೊಬ್ಬರು ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತಾನೆ. ಮೊಟ್ಟ ಮೊದಲನೇದಾಗಿ ಯೋಹಾನ್ವರ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನನ್ನನ್ನು ಹಿಡಿದಾದರೆ ಇವರನ್ನು ಬಿಡಿರಿ ಎಂಬುದಾಗಿ ಒಂದು ವಾಕ್ಯ ಹೇಳ್ತದೆ. ಯಾಕೆಂದರೆ ನಿಜವಾಗಿ ನಮ್ಮ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಮುಗಿಸಿ ಆತನ ಮರಣಕ್ಕೆ ಹೋಗುವ ಹಂತದಲ್ಲಿ ಆತನ ಗತ್ಸಮನೆ ತೋಟದಲ್ಲಿ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರ, ದೇವರಿಗೆ ಪ್ರಾರ್ಥನೆ ಮಾಡಿದ ನಂತರ, ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯನ್ನು ತೊಲಗಿಸು ಎಂಬುದಾಗಿ ಆತನು ದೇವರ ಹತ್ರ ಬೇಡಿಕೊಂಡು ನಿಜವಾಗಿ ಆತನದು ಅನುಭವಿಸಬೇಕಾದ ಆದ್ದರಿಂದ ದೇವರು ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಎಲ್ಲವೂ ದೇವರು ಕೇಳಿದ್ದನು, ಆದರೆ ಈ ಒಂದು ಪ್ರಾರ್ಥನೆ ಮಾತ್ರ ಆತನು ಕೇಳಲಿಲ್ಲ. ಇಡೀ ನಾವು ಸತ್ಯವೇದ ನೋಡೋದಾದರೆ ಬಾಕಿ ಎಲ್ಲ ಪ್ರಾರ್ಥನೆಗಳು ದೇವರು ಕೇಳಿ ಸದುತ್ತರನ್ನು ಕೊಟ್ಟಿದ್ದಾನೆ, ಆದರೆ ದೇವರು ಈ ಒಂದು ಪ್ರಾರ್ಥನೆಗೆ ಮಾತ್ರ ಆತನಿಗೆ ಉತ್ತರ ಕೊಡಲಿಲ್ಲ. ಯಾಕೆಂದರೆ ಅದು ನಿಜವಾಗಿ ಆಗಬೇಕಿತ್ತು. ಆ ಒಂದು ಕಾರ್ಯ ಆಗದೆ ಮನುಷ್ಯ ಕುಲಕ್ಕೆ ವಿಮೋಚನೆ ಇಲ್ಲ ಎಂಬುದಾಗಿ ದೇವರು ತಿಳಿದುದರಿಂದ ಈ ಒಂದು ಕಾರ್ಯಕ್ಕಾಗಿ ಆತನನ್ನು ಆ ಶಿಲುಬೆಯಲ್ಲಿ ಒಪ್ಪಿಸಿಕೊಡುವ ಒಂದು ಕಾರ್ಯವನ್ನು ದೇವರು ಮಾಡ್ತಾ ಇದ್ದಾನೆ. ಆ ಹಂತದಲ್ಲಿ ಈ ಶಿಲುಬೆಯ ಮರಣದ ಒಂದು ಕಾರ್ಯವನ್ನು ವಹಿಸಿಕೊಂಡಂತಹ ಆ ಶತಾಧಿಪತಿಯು ತನ್ನ ಸಿಪಾಯಿಗಳನ್ನು ಹಿಡಿದುಕೊಂಡು ಆ ಗತ್ಸಮನೆ ತೋಟಕ್ಕೆ ಬರುವ ಒಂದು ದರ್ಶನವನ್ನು ನಾವು ನೋಡುವ. ಯಾಕೆಂದರೆ ನಮ್ಮ ಆಲೋಚನೆಯಲ್ಲಿ ನಿಜವಾಗಿ ಅದನ್ನು ತರುವುದಾದರೆ ಆ ಕರ್ತನಾದ ಯೇಸುಕ್ರಿಸ್ತನು ಆ ಗತ್ಸಮನೆ ತೋಟದಲ್ಲಿ ಪ್ರಾರ್ಥನೆ ಆದ ನಂತರ ತನ್ನ ಬೆವರು ರಕ್ತಮಯವಾಗಿ ಮಾರ್ಪಟ್ಟು ರಕ್ತದ ಹಣಿಗಳೋ ಎಂಬಂತೆ ಬೆವರು ಬಿದ್ದು ರಕ್ತ ಕೂಡ ನಿಜವಾಗಿ ಬಂದಿರಬೇಕು ಅಂತಹ ಸ್ಥಿತಿಯಲ್ಲಿ ಆತನು ಅಷ್ಟು ತನ್ನ ಈ ಒತ್ತಡದಿಂದ ಈ ಪ್ರಾರ್ಥನೆ ಮಾಡಿದರೆ ಈ ಕಾರ್ಯ ಆಯಿತು ಎಂಬುದಾಗಿ ನಮಗೆ ತಿಳಿದಿದ್ದೇವೆ. ಯಾಕಂದರೆ ಆತನ ನಿಜವಾಗಿ ಎಲ್ಲವನ್ನು ತಿಳಿದ ದೇವರು, ಆ ಶಿಲುಬೆಯ ಮರಣವು ಕೂಡ ಆತನು ಆಗ ನೋಡಿದ್ದನು. ಆದ್ದರಿಂದ ಅಂತಹ ಒಂದು ಸಮಯದಲ್ಲಿ ಆತನ ಆ ಬೆವರು ಕೂಡ ರಕ್ತದ ಹಣಿಯಂತೆ ನೆಲಕ್ಕೆ ಬೀಳುವುದನ್ನು ನೋಡ್ತೇವೆ. ಆದರೆ ಶಿಷ್ಯರೆಲ್ಲರೂ ಅದನ್ನು ತಿಳಿಯದ ಹಾಗೆ ಅಲ್ಲಿ ನಿದ್ರೆ ಮಾಡ್ತಿದ್ದರು. ಆದರೆ ನಮ್ಮ ಸ್ಥಿತಿಯು ಕೂಡ ನಾವು ಈಗ ಆಲೋಚನೆ ಮಾಡೋದಾದರೆ ಈ ಶಿಲುಬೆಯ ವಿಷಯವಾದ ಈ ಸುವಾರ್ತೆಯು ಈ ಸಂಗತಿಯು ಸಾರಲ್ಪಡುವಾಗ ನಾವು ಅದರ ಗಮನಕ್ಕೆ ತರದ ಒಂದು ವ್ಯಕ್ತಿಯಾಗಿರುವುದಾದರೆ ನಿಜವಾಗಿಯೂ ನಾವು ಶಿಷ್ಯರಂತೆ ಮಲಗೋರಾಗಿದ್ದೇವೆ, ನಾವು ಅದರ ಸ್ಥಿತಿಯನ್ನು ನೋಡದವರಾಗಿದ್ದಾರೆ. ಆದರೆ ಅದು ಕಣ್ಣು ತೆರೆದು ನೋಡಿದ ಆ ಶತಾಧಿಪತಿಯು ಕೊನೆಗೆ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ಈತನು ದೇವರ ಕುಮಾರನು ಎಂಬುದಾಗಿ. ಅದಕ್ಕೆ ಮೊಟ್ಟ ಮೊದಲು ಅವನು ನೋಡಿದ ಸಂಗತಿ ಏನೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಹಿಡಿಯುವುದಕ್ಕೆ ಪ್ರಾರಂಭದ ಆ ಹಂತದಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಹಿಡಿದಾದರೆ ಇವರನ್ನು ಬಿಡಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ, ನನ್ನನ್ನು ಹಿಡಿಯುವುದಾದರೆ ಇವರನ್ನು ಬಿಡಿರಿ ಎಂಬುದಾಗಿ. ಅದರ ಅರ್ಥ ಏನೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಇದೊಂದು ಪ್ರವಾದನೆಯನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾನೆ. ನಮಗೆ ಬಿಡುಗಡೆ ಆಗಬೇಕಂತೇಳಿ ಆತನು ಹಿಡಿಯಲ್ಪಟ್ಟನು, ನಮಗೆ ಪಾಪದಿಂದ ಬಿಡುಗಡೆ ಕೊಡೋದಕ್ಕಾಗಿ ಆತನು ಹಿಡಿಯಲ್ಪಟ್ಟನು ಎಂಬ ಕಾರ್ಯವನ್ನು ಆತನು ಇಲ್ಲಿ ನೆರವೇರಿಸ್ತಾ ಇದ್ದಾನೆ. ಈ ಹಂತದಲ್ಲಿ ಇದನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಆ ಗಮನವನ್ನು ಅದಕ್ಕೆ ಸೆಳೆಯಲು ಈ ಒಂದು ವಾಕ್ಯಕ್ಕೆ ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ನಮ್ಮ ಜೀವನದಲ್ಲಿ ಕೂಡ ನಾವು ಬೇರೆಯವರ ಒಂದು ಕಾರ್ಯಕ್ಕೋಸ್ಕರ ನಮ್ಮನ್ನು ಬಿಟ್ಟು ಕೊಡೋದಾದರೆ ಈ ಒಂದು ಕಾರ್ಯಕ್ಕೆ ನಾವು ನಮ್ಮನ್ನು ಒಪ್ಪಿಸ ಆತನ ಶಿಲುಬೆಯನ್ನು ನಾವು ಹೊರುವವರು ಎಂಬುದಾಗಿ
ನಮಗೆ ಗೊತ್ತಾಗ್ತದೆ. ನಿಮ್ಮ ಶಿಲುಬೆಯನ್ನು ನೀವು ಹೊತ್ತುಕೊಳ್ಳಿರಿ ಎಂಬುದಾಗಿ ಹೇಳಿದ್ದಾನೆ. ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ, ಈ ಒಂದು ವಾಕ್ಯವನ್ನು ಅನುಸರಿಸುವಾಗ, ನಿಜವಾಗಿ ಬೇರೆಯವರಿಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಡುವ ಒಂದು ಕಾರ್ಯವನ್ನು ಮಾಡುವಾಗ, ಬೇರೆಯವರ ಅಗತ್ಯಗೋಸ್ಕರ ನಮ್ಮನ್ನು ನಾವು ನಡೆಸುವುದಾದರೆ, ಆತನ ಶಿಲುಬೆಯಲ್ಲಿ ನಾವು ಸಹ ನಿಜವಾಗಿ ಭಾಗಿಗಳಾಗಿದ್ದೇವೆ. ಹಾಗಿರುವಾಗ ಈ ಒಂದು ಮಾತನ್ನು ಕೇಳಿದ ಶತಾಧಿಪತಿಯಲ್ಲಿ ಒಂದು ವಿಶೇಷ ಆಶ್ಚರ್ಯ ಉಂಟಾಯಿತು. ಯಾಕೆ ಬೇರೆ ಎಲ್ಲರೂ ತನ್ನನ್ನು ತಾನೇ ಬೆಚ್ಚ ಮಾಡಲಿಕ್ಕೆ ಒಂದು ಇಷ್ಟಪಡೋ ಹಂತದಲ್ಲಿ ಈತನು ಹೇಳುವನಾಗಿ ನನ್ನನ್ನು ಹಿಡಿದರೆ ಅವರನ್ನು ಬಿಡಿರಿ ಎಂಬುದು ಹೇಳ್ತಾ ಇದ್ದಾರೆ. ಅದು ಮೊದಲನೇ ಒಂದು ಹಂತ. ಆತನ ಮನಸ್ಸನ್ನು, ಆತನ ಹೃದಯವನ್ನು ಅದು ತೆರೆಯಲ್ಪಡುವ ರೀತಿಯಲ್ಲಿ ಆ ಕಾರ್ಯ ಆಗಿತ್ತು. ಯಾಕಂದರೆ ಇಂತಹ ಒಂದು ಕಾರ್ಯ ಯಾರು ಸಹ ಮಾಡುವುದಿಲ್ಲ. ತನಗೆ ಅವಕಾಶ ಇರುವಾಗ, ತನಗೆ ಬೆಚ್ಚವಾಗಲಿಕ್ಕೆ ಅವಕಾಶ ಇರುವಾಗ ಇನ್ನೊಬ್ಬನನ್ನು ಬಿಡುವ ಒಂದು ಕಾರ್ಯ ಯಾರು ಸಹ ಮಾಡುವುದಿಲ್ಲ. ಆದರೆ ಈತನು ಹಾಗೆ ಮಾಡಿದ್ದಾನೆ. ಅದು ಮೊದಲನೇ ಒಂದು ಹಂತ. ಆದರೆ ಎರಡನೇ ಹಂತ ಏನಂದರೆ, ಆತನನ್ನು ಆ ಶಿಲುಬೆಗೆ ನಡೆಸಿಕೊಂಡು ಹೋಗುವಾಗ, ಆ ಶಿಲುಬೆಯನ್ನು ಹೊತ್ತುಕೊಂಡು ಆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ, ಆ ನಿಜವಾಗಿಯೂ ಆ ದಾರಿ ಈಗಿನ ದಾರಿಯ ಹಾಗೆ ಇರುವುದಿಲ್ಲ. ತುಂಬ ಕಲ್ಲುಗಳು, ಒರಟಾದ ಒಂದು ದಾರಿಯಾಗಿತ್ತು. ಆ ದಾರಿಯಲ್ಲಿ ಆತನನ್ನು ಎಳ್ಕೊಂಡು ಹೋಗುವಾಗ ಪಕ್ಕದಲ್ಲಿರುವಂತಹ ಸ್ತ್ರೀಯರು ಹೇಳ್ತಾ ಇದ್ದಾರೆ, ನನಗೋಸ್ಕರ ಅಳಬೇಡಿರಿ. ಸ್ತ್ರೀಯರಿಗೆ ಆತನು ಹೇಳುವಂಥದ್ದು ಒಂದು ಮಾತನ್ನು ನಾವು ಗಮನಿಸಬಹುದು. ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಎಂಬುದಾಗಿ. ಯಾಕೆಂದರೆ ನಿಜವಾಗಿ ಅಂಥ ಒಂದು ಮಾತು ಆಡಬೇಕಾದ್ರೆ, ಒಂದು ಮಾತು ಅಂತಹ ಬಾಯಿಂದ ಬರಬೇಕಾದ್ರೆ ಅದು ಸಾಮಾನ್ಯ ವ್ಯಕ್ತಿಗಳಿಂದ ಅದು ಸಾಧ್ಯವಿಲ್ಲ. ಯಾಕಂದರೆ ಇವನ್ನು ನಡೆಸಿಕೊಡುವಂಥ ಶತಾಧಿಪತಿ ಇದನ್ನು ಗಮನಿಸ್ತಾ ಇದ್ದನು. ಈ ರೀತಿಯಾಗಿ ಮಾತನಾಡಿದ ವ್ಯಕ್ತಿ ಯಾರಿದ್ದಾರೆ ಎಂಬುದಾಗಿ ಆತನು ಗಮನಿಸ್ತಾ ಇದ್ದನು. ಇಷ್ಟು ತನಕ ಮಾಡಿದ ಆ ಇಂತಹ ಶಿಲುಬೆಯ ಮರಣದಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಮಾತನಾಡಲಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಕ್ರೈಸ್ತರಾಗಿ ಇದ್ದುಕೊಂಡು ನಮ್ಮ ಜೀವನದಲ್ಲಿ ನಾವು ವಾಕ್ಯವನ್ನು ಅನುಸರಿಸಿ ನೆರವೇರಿಸುವಾಗ ಇದೇ ರೀತಿಯಲ್ಲಿ ಜನರು ನಮ್ಮನ್ನು ನೋಡುವರು, ಕೆಲವೊಮ್ಮೆ ನಮ್ಮನ್ನು ಹೀಯಾಳಿಸುವರಾಗಿರ್ಬೋದು. ಅವರ ಹೃದಯದಲ್ಲಿ ನಿಜವಾಗಿ ಒಂದು ಮಾರ್ಪಾಟು ಉಂಟಾಗ್ತದೆ. ಯಾಕಂದರೆ ಕಠಿಣ ಹೃದಯ ಈ ಶತಾಧಿಪತಿಯ ಹೃದಯವನ್ನು ಮಾರ್ಪಡಿಸಿದ ಆ ದೇವರು ನಮ್ಮ ಅಕ್ಕಪಕ್ಕದಲ್ಲಿರುವ ಆ ಹೃದಯಗಳನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಆದರೆ ನಾವು ಮಾತ್ರ ಯೇಸುಕ್ರಿಸ್ತನ ನಮಗೆ ನೇಮಿಸಿದ ಶಿಲುಬೆಯನ್ನು ಹೊತ್ತುಕೊಂಡವರ ಆಗಿರಬೇಕು. ಒಂದು ವೇಳೆ ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವವರ ಆಗಿಲ್ಲವಾದರೆ ನಮ್ಮಿಂದ ಯಾವ ಒಂದು ಕಾರ್ಯವನ್ನು ಬೇರೆಯವರು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂರನೇ ಹಂತದಲ್ಲಿ ಇನ್ನೊಂದು ವಚನವನ್ನು ನಾವು ನೋಡ್ತೇವೆ. ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಲೋಕಾನ್ವರ ಸುವಾರ್ತೆ 23:34 ಬರಲ್ಪಟ್ಟಿದೆ. ದೇವರು ಹೇಳ್ತಾ ಇದ್ದಾನೆ, ತನಗೆ ವಿರುದ್ಧ ಮಾಡುವವರನ್ನು ತಂದೆಯೇ ಅವರನ್ನು ಕ್ಷಮಿಸು. ನಿಜವಾಗಿ ತನಗೆ ತಪ್ಪು ಮಾಡುವವರನ್ನು ಆ ಹಂತದಲ್ಲಿ ತಾನು ಶಿಕ್ಷೆ ಅನುಭವಿಸುವ ಹಂತದಲ್ಲಿ ನಿಜವಾಗಿ ಕ್ಷಮಿಸಿದ ಯಾವ ವ್ಯಕ್ತಿಯನ್ನು ಈ ಲೋಕದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತನ್ನನ್ನು ಬೆಚ್ಚ ಮಾಡೋದಕ್ಕೋಸ್ಕರ ಏನಾದರೂ ಕ್ರಿಯೆಗಳು ಮಾಡೋದಲ್ಲದೆ ಬೇರೆಯವರನ್ನು ಬೆಚ್ಚ ಮಾಡೋದಕ್ಕೋಸ್ಕರ ಇಂತಹ ಕಾರ್ಯಗಳನ್ನು ಮಾಡಿ ನಾವು ಎಲ್ಲಿ ಸಹ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಈ ಶತಾಧಿಪತಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ. ಯಾಕಂದರೆ ನಮ್ಮ ಜೀವನದಲ್ಲಿ ಇಂತಹ ಮಾತುಗಳು ಕೆಲವೊಮ್ಮೆ ಬರದಿರ್ಬೋದು. ಯಾಕಂದರೆ ನಮಗೆ ಒಂದು ಚಿಕ್ಕ ನೋವಾದ ಕೂಡಲೇ ನಮ್ಮ ಬಾಯಲ್ಲಿ ಕೆಲವೊಮ್ಮೆ ಒಂದು ಬೈಗಳು ಬರ್ತದೆ, ಒಂದು ಕೆಟ್ಟ ಮಾತುಗಳು ಬರ್ತದೆ. ಆದರೆ ಈ ಶತಾಧಿಪತಿಯು ಬೇರೆ ಕಳ್ಳರನ್ನು ಇದೇ ರೀತಿಯಾಗಿ ಶಿಲುಬೆಯಲ್ಲಿ ಹಾಕಿ ಒಯ್ಯುವಾಗ ಅವರು ಅನೇಕರಿಗೆ ಬೈಯುತ್ತಿದ್ದಿರಬೇಕು. ಯಾಕೆಂದರೆ ನಿಜವಾಗಿ ಒಂದು ಮನುಷ್ಯನು ಅಂತಹ ಸ್ಥಿತಿಯಲ್ಲಿ ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಸ್ಥಿತಿಯಲ್ಲಿರುವ ಆ ಯೇಸುಕ್ರಿಸ್ತನು ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಅವನಿಗೆ ನಿಜವಾಗಿ ಅವನ ಹೃದಯದಲ್ಲಿ ಸ್ಪರ್ಶವಾಯಿತು. ಪ್ರಿಯರೇ, ಇಂತಹ ಮಾತುಗಳನ್ನು ನಾವು ಕೇಳುವಾಗ, ಈ ಶಿಲುಬೆಯ ವಿಷಯವಾದ ಮಾತುಗಳನ್ನು ಧ್ಯಾನ ಮಾಡುವಾಗ ನಮ್ಮ ಅಂತರದಲ್ಲಿರುವಂಥ ಎಲ್ಲ ಹಠಮಾರಿತನಗಳು ಸಂಪೂರ್ಣವಾಗಿ ಅದು ಲಯವಾಗುವಂಥದ್ದು ನಾವು ಅನುಭವಿಸುವರಾಗಿದ್ದೇವೆ. ಯಾಕಂದರೆ ಈ ಶಿಲುಬೆಯನ್ನು ದೃಷ್ಟಿಸಿದ ಒಂದೇ ಒಂದು ವ್ಯಕ್ತಿ ಸಹ ಅವರು ಎಷ್ಟು ಮಾತ್ರಕ್ಕೂ ಅವರು ಇದ್ದ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಷ್ಟು ಕಠಿಣ ಹೃದಯದ ಆ ಶತಾಧಿಪತಿಯ ಹೃದಯ ಮಾರ್ಪಟ್ಟಾದರೆ ಅದರದಲ್ಲಿ ಈ ವಾಕ್ಯವನ್ನು ಕೇಳಿದ್ರೆ ನಮ್ಮ ಹೃದಯಗಳು ಅದಕ್ಕಿಂತಲೂ ಎಷ್ಟೋ ವೇಗದಲ್ಲಿ ಅದು ಮಾರ್ಪಡುವಂಥದ್ದಾಗಿದೆ. ಆದರೆ ನಾಲ್ಕನೇದಾಗ ನೋಡುವಾಗ ಆತನ ಒಬ್ಬನೇ ಶಿಲುಬೆಗೆ ಹೋಗಿಲ್ಲ, ನಿಜವಾಗಿ ಆತನೊಂದಿಗೆ ಇಬ್ಬರು ಕಳ್ಳರನ್ನು ಸಹ ಹಾಕಿದ್ದೆವು. ನಾವು ಅವರ ವಿಷಯವಾಗಿ ಇಷ್ಟು ತನಕ ಧ್ಯಾನ ಮಾಡಲಿಲ್ಲ. ಆದರೆ ಈಗ ನಾವು ಧ್ಯಾನ ಮಾಡ್ತಾಯಿದ್ದೇವೆ. ನಿಜವಾಗಿ ಆತನ ಶಿಲುಬೆಗೆ ಏರಿಸುವಾಗ ಆತನೊಂದಿಗೆ ಇಬ್ಬರು ಕಳ್ಳರನ್ನು ಸಹ ಹಾಕಿಕೊಂಡಿದ್ದೆವು. ಆದರೆ ಅವರು ಒಬ್ಬರೊಬ್ಬರು ದೂಷಿಸುತ್ತಾ ಒಬ್ಬರೊಬ್ಬರನ್ನು ಬೈತಾ ಇದ್ದರು ಬೇಡದ ಭಾಷೆಗಳಲ್ಲಿ. ಆದರೆ ಯೇಸುಕ್ರಿಸ್ತನು ಸುಮ್ಮನೆ ಇರುವುದನ್ನು ನೋಡಿ ಅದರಲ್ಲಿ ಒಬ್ಬ ಕಳ್ಳನಿಗೆ ಸ್ವಲ್ಪ ಕನಿಕರಾಯಿತು. ನಾವಾದರೂ ನಿಜವಾಗಿ ತಪ್ಪು ಮಾಡಿದ್ದರಿಂದ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ಈತನಾದರೂ ಏನು ಪಾಪ ಮಾಡದೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನಲ್ಲ ಎಂಬುದಾಗಿ. ಹಾಗಿರುವಾಗ ಆತನೊಟ್ಟಿಗೆ ಒಂದು ಮಾತನ್ನು ಈ ರೀತಿಯಾಗಿ ಕೇಳಿಕೊಳ್ತಾ ಇದ್ದಾನೆ, ನೀನು
ನಿಜವಾಗಿ ತಪ್ಪು ಮಾಡದೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಿ, ಆದರೆ ನಾವಾದರೂ ತಪ್ಪು ಮಾಡಿದ್ದರಿಂದ ಈ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಯೇಸುವೇ, ನಿನ್ನ ರಾಜ್ಯವು ಬರುವಾಗ ನನ್ನನ್ನು ಸಹ ಅಲ್ಲಿ ಸೇರಿಸು ಎಂಬ ಒಂದು ಮಾತನ್ನು ಕೇಳ್ತಾ ಇದ್ದಾನೆ. ಆದರೆ ಕರ್ತನಾದ ಯೇಸುಕ್ರಿಸ್ತನು ಅವನ ಹೃದಯವನ್ನು ನೋಡಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಈ ಹೊತ್ತೇ ನೀನು ಪರದೇಶದಲ್ಲಿ ಇರುವೆ ಎಂಬುದಾಗಿ ಹೇಳಿ. ಯಾಕಂದರೆ ಆತನಿಗೆ ಸರಿಯಾಗಿ ಗೊತ್ತಿತ್ತು, ಆತನು ಕರ್ತನಾದ ಯೇಸುಕ್ರಿಸ್ತನು ಸತ್ತ ನಂತರ ಆತನು ಆ ದಿವಸವೇ ಪರದೇಶಕ್ಕೆ ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಆ ಕಾರಣದ ಅವನು ಹೇಳ್ತಾ ಇದ್ದಾನೆ, ಈ ಹೊತ್ತೇ ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರುವೆ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗಿರುವಾಗ ನಾವು ನಮ್ಮ ಈ ಕೊನೆಯ ಕ್ಷಣದಲ್ಲಿ ಕೂಡ ಆತನು ಈ ಮಾತನ್ನು ಹೇಳಬೇಕಾದರೆ ಆತನಲ್ಲಿರುವಂತಹ ಆ ಒಂದು ಪ್ರೀತಿ, ಆತನಲ್ಲಿರುವಂತಹ ಆ ಕನಿಕರ, ಆತನಲ್ಲಿರೋ ದಯೆಯನ್ನು ಇದರ ಮೂಲಕ ವ್ಯಕ್ತವಾಗ್ತದೆ. ಮನುಷ್ಯರ ಮೇಲೆ ಆತನಿಗೆ ಪ್ರೀತಿಯನ್ನು ಇದರಿಂದ ವ್ಯಕ್ತವಾಗ್ತದೆ. ಯಾಕಂದರೆ ಒಂದು ಮನುಷ್ಯನು ಎಷ್ಟು ಕೆಟ್ಟವನಾಗಿದ್ದರೂ ಅವನ ಕೊನೆಯ ಸ್ಥಿತಿಯಲ್ಲಿ ಅವನು ಮನಸ್ಸು ಬದಲಾಯಿಸುವುದಾದರೆ ಆತನು ಕೈಬಿಡೋ ದೇವರಲ್ಲ, ಆತನು ಸಂಪೂರ್ಣವಾಗಿ ಅವನು ಸ್ವೀಕರಿಸುವನು ಎಂಬುದಾಗಿ ಇದರಿಂದ ನಮಗೆ ಅರ್ಥ ಆಗ್ತದೆ. ಪ್ರಿಯರಿ, ಈ ವಾಕ್ಯವನ್ನು ಕೇಳ್ತಿರೋ ನಮ್ಮ ಹೃದಯಗಳಲ್ಲಿ ದೇವರು ಮಾತನಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ಕೆಲವು ತಿಳಿಯೋದ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಆದರೆ ಅನೇಕ ಸಾರಿ ನಾವು ಮಾನಸಾಂತರ ಪಡೆದು ಸ್ವಲ್ಪ ಕೊನೆ ಕ್ಷಣದಲ್ಲಿ ಆಗಿರ್ಬೋದು, ಆದರೂ ಕೂಡ ತಪ್ಪು ಮಾಡಿ ಕ್ಷಮೆಯನ್ನು ಕೇಳಿದರೆ ಆತನು ನಮ್ಮ ಬಿಟ್ಟು ಬಿಡೋ ದೇವರಲ್ಲ. ತಪ್ಪು ಮಾಡೋದರಿಂದ ದೇವರನ್ನ ದೂರ ಹಾಕ್ತೇವೆ, ಆದರೆ ತಪ್ಪನ್ನು ಅರಿಕೆ ಮಾಡಿ ಬಿಟ್ಟು ಬಿಡೋದರಿಂದ ನಾವು ದೇವರ ಹತ್ತಿರಕ್ಕೆ ಪುನಃ ಬರುವವರಾಗಿದ್ದೇವೆ. ಅದೇ ಆತನ ಚಿತ್ತವೂ ಆಗಿದೆ. ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಂತಹ ಈ ಶತಾಧಿಪತಿಯು ಈತನನ್ನು ವಿಶೇಷವಾಗಿ ನೋಡುತ್ತಿದ್ದನು. ಆದರೆ ಆತನು ಸ್ವಲ್ಪ ಹಂತ ಆದ ನಂತರ ಈ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಗಮನವನ್ನು ಯೇಸುವಿನ ಮೇಲೆ ಇಡುವಾಗ ಇನ್ನೊಂದು ಮಾತು ಬಂತು, ಎಲ್ಲವೂ ತೀರುತ್ತೆ ಎಂಬುದಾಗಿ. ಆತನಿಗೆ ಹುಳಿ ದ್ರಾಕ್ಷಾರಸವನ್ನು ಆತನ ಬಾಯಿಗೆ ಹಾಕಿದ್ದನ್ನು ಅದಕ್ಕಿಂತ ಮೊದಲು ನಾವು ನೋಡ್ತೇವೆ. ಆದರೆ ಅದು ಆತನು ಸ್ವೀಕಾರ ಮಾಡಲಿಲ್ಲ. ನಿಜವಾಗಿ ಶಿಲುಬೆಗೆ ಹಾಕೋದಕ್ಕಿಂತ ಮೊದಲು ಹುಳಿ ದ್ರಾಕ್ಷಾರಸವನ್ನು ಕೊಡೋದುಂಟು. ಅದು ಯಾಕೆಂದರೆ ಆ ನೋವನ್ನು ಸ್ವಲ್ಪ ಸಹಿಸಲಿಕ್ಕೆ ಅದು ಸ್ವಲ್ಪ ಅಮಲಿದ್ದರಿಂದ ಆ ನೋವು ಕಮ್ಮಿ ಆಗ್ತದೆ ಎಂಬ ಸ್ಥಿತಿಯಿಂದ. ಆದರೆ ಆತನು ನಿಜವಾದ ತಿರಸ್ಕಾರ ಮಾಡಿದನು. ಯಾಕಂದರೆ ಅಶುದ್ಧ ಪದಾರ್ಥವನ್ನು ಮುಟ್ಟಬಾರದು ಎಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಅದು ಆತನು ತಿರಸ್ಕರಿಸಿ ಅದು ಕುಡಿಯದೆ ಎಲ್ಲ ನಮ್ಮ ಪಾಪಗಳನ್ನು ತಾನು ಅನುಭವಿಸಿ ತೀರಿಸಬೇಕು ಎಂಬ ಆ ಒಂದು ನಿರ್ಧಾರದಿಂದ ಆತನು ಆ ಹುಳಿ ದ್ರಾಕ್ಷಿಯನ್ನು ಸಹ ತ್ಯಜಿಸ್ತಾ ಇದ್ದಾನೆ. ಆದರೆ ಇದೆಲ್ಲವನ್ನು ಆದ ನಂತರ ಆತನು ಹೇಳ್ತಾ ಇದ್ದಾನೆ, ಎಲ್ಲವನ್ನು ತೀರಿತು ಎಂಬುದಾಗಿ. ಅಂದರೆ ಸಕಲ ಪಾಪಗಳನ್ನು ನಾವು ಹೊತ್ತು ತೀರಿಸಿ ಆಯಿತು ಎಂಬುದಾಗಿ ಆತ ಡಿಕ್ಲೇರ್ ಮಾಡ್ತಿದ್ದಾನೆ. ಆದರೆ ಈ ಕಳ್ಳರು, ಒಬ್ಬ ಕಳ್ಳನು ನಿಜವಾಗಿ ಇದನ್ನು ನೋಡಿ ಆತನು ಸುಮ್ಮನಿದ್ದನು, ಅವನಿಗೆ ಬೈತಾ ಇದ್ದನು. ಆದರೆ ಇನ್ನೊಬ್ಬನು ಅದನ್ನು ಕೇಳಿದ್ರಿಂದ, ಅದನ್ನು ಸ್ವೀಕಾರ ಮಾಡಿದ್ರಿಂದ ಅವನಿಗೆ ಬಿಡುಗಡೆ ಆಯಿತು. ಇದರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂಥ ಕಾರ್ಯಗಳು, ದೇವರಿಂದ ಬರುವಂಥ ಪ್ರತಿಯೊಂದು ಕಾರ್ಯಗಳು ನಾವು ಬೇರೆಯವರಿಗೆ ಕಾಣುವ ರೀತಿಯಲ್ಲಿ, ನಮಗೆ ಬರೋ ಕಷ್ಟವಾಗಲಿ ನಮಗೆ ಬರೋ ಒಳ್ಳೆಯದಾಗಲಿ ಬೇರೆಯವರಿಗೆ ಕಾಣುವ ರೀತಿಯಲ್ಲಿ ನಾವು ಅದನ್ನು ನಡೆಸುವುದಾದರೆ, ನಿಜವಾಗಿ ಆ ಕ್ರೈಸ್ತ ಜೀವನ ನಡೆಸುವುದಾದರೆ ಅವರ ಜೀವನದಲ್ಲಿ ಖಂಡಿತವಾಗಿ ಒಂದು ವ್ಯತ್ಯಾಸವನ್ನು ಉಂಟು ಮಾಡಲು ಶಕ್ತವಾಗಿದೆ. ಆದರೆ ನಾವು ಆರನೇದಾಗಿ ನೋಡುವಾಗ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಕೊನೆಯದಾಗಿ ಎಲ್ಲವನ್ನು ತೀರುತ್ತೆ ಎಂಬುದಾಗಿ ಹೇಳಿದ ನಂತರ ಮತ್ತೆ ಹೇಳ್ತಾ ಇದ್ದಾನೆ, ನನಗೆ ನೀರಡಿಕೆ ಆಗಿದೆ. ಅದು ಯಾವ ನೀರಡಿಕೆ ಎಂಬುದಾಗಿ ನಾವು ಭಾವಿಸಬಹುದು? ನಿಜವಾಗಿ ಆತ್ಮಗಳ ಒಂದು ದಾಹ, ನಿಜವಾಗಿ ಆತನು ಬರಲಿಕ್ಕಿರುವಂಥ ನಿಜವಾಗಿ ಆಗಲಿಕ್ಕಿರುವಂಥ ಒಂದು ಕಾರ್ಯದ ವಿಷಯವಾಗಿ ಆತನು ಆಗ ನೆನಪು ಮಾಡಿಕೊಂಡನು. ಯಾಕಂದರೆ ತನ್ನ ಹೆಸರಿನಲ್ಲಿ ಮುಂದೆ ಬರಲಿಕ್ಕಿರುವಂತಹ ಆತ್ಮಗಳು, ಮುಂದೆ ಬರಲಿಕ್ಕಿರುವಂಥ ಜನರು, ರಕ್ಷಣೆ ಹೊಂದಿ ಬರುವಂಥ ಜನರ ದಾಹವು ನಿಜವಾಗಿ ಆತನಲ್ಲಿ ಬಂತು. ಅದೇ ರೀತಿಯಲ್ಲಿ ನಾವು ಈ ಶಿಲುಬೆಯ ನಿಜವಾದ ಒಂದು ಧ್ಯಾನವನ್ನು ಮಾಡುವುದಾದರೆ ನಮ್ಮ ಹೃದಯಗಳಲ್ಲಿ ಇಂತಹ ಒಂದು ದಾಹ ಬರ್ತದೆ. ನಾವು ನಿಜವಾಗಿ ಬೇರೆಯವರಿಗೆ ನಮ್ಮ ಯೇಸುಕ್ರಿಸ್ತನ ವಿಷಯವಾಗಿ ತಿಳಿಸಬೇಕೆಂಬ ಒಂದು ಭಾರ ನಮ್ಮ ಜೀವನದಲ್ಲಿ ಬರ್ತದೆ. ಅದೇ ನಿಜವಾದ ಸುವಾರ್ತೆಯಾಗಿದೆ. ನಾವು ಹೆಚ್ಚು ಮಾತನಾಡೋದು ಅಗತ್ಯವಿಲ್ಲ. ನಾವು ವಾಕ್ಯಗಳನ್ನು ಅನುಸರಿಸುವಾಗ, ಶಿಲುಬೆಯನ್ನು ಧ್ಯಾನ ಮಾಡುವಾಗ, ನಿಜವಾಗಿ ಈ ಒಂದು ಕಾರ್ಯವನ್ನು ಬೇರೆಯವರು ನೋಡುವವರಲ್ಲಿ ಅದು ತನ್ನಷ್ಟಕ್ಕೆ ಉಂಟಾಗುವಂತಾಗಿದೆ. ಪವಿತ್ರಾತ್ಮನಲ್ಲಿ ಮಾಡುವವನಾಗಿದ್ದಾನೆ. ಯಾಕಂದರೆ ಈ ಶಿಲುಬೆಯ ಮರಣ ಆಗುವಾಗ ಎಲ್ಲದರಲ್ಲಿಯೂ ದೇವರ ಆತ್ಮನು ಆತನಿಗೆ ಇದ್ದನು. ನಾನು ಪವಿತ್ರಾತ್ಮನ ಇದ್ದದರಿಂದಲೇ ಆತನಿಗೆ ಇದೆಲ್ಲವನ್ನು ಸಹಿಸಲಿಕ್ಕೆ ಸಾಕಾಯಿತು. ಆದರೆ ನಮ್ಮ ಜೀವನದಲ್ಲಿ ಕೂಡ ಬರುವಂಥ ಪ್ರತಿಯೊಂದು ಶೋಧನೆಗಳು, ಪ್ರತಿಯೊಂದು ಕಷ್ಟ ಸಂಕಟ ಎಲ್ಲವನ್ನು ಆ ದೇವರಾತ್ಮನ ಬಲದಲ್ಲಿ ನಾವು ಸಹಿಸುವಾಗ ಅಲ್ಲಿ ಒಂದು ಸಾಕ್ಷಿ ಉಂಟಾಗ್ತದೆ, ಇವರು ನಿಜವಾಗಿಯೂ ದೇವರ ಮಕ್ಕಳು ಎಂಬುದಾಗಿ. ಯಾವ ರೀತಿಯಲ್ಲಿ ಯೇಸುಕ್ರಿಸ್ತನ ವಿಷಯವಾಗಿ ಈತನು ನಿಜವಾಗಿ ದೇವರ ಕುಮಾರನೇ ಎಂಬುದಾಗಿ ಅಲ್ಲಿ ಆ ತಿಳುವಳಿಕೆ ಬಂದ ರೀತಿಯಲ್ಲಿ, ಇದೇ ರೀತಿಯಲ್ಲಿ ಒಂದು ತಿಳುವಳಿಕೆ ಬರ್ತದೆ, ನಿಜವಾಗಿ ಇವರು ದೇವರ ಮಕ್ಕಳು ಎಂಬುದಾಗಿ. ಆದರೆ ಅಂಥ ಒಂದು ತಿಳುವಳಿಕೆ ಬರಬೇಕಾದರೆ ಆತನ ದಾಟಿದ ಪ್ರತಿಯೊಂದು ಹಂತಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ನಮ್ಮ ಆತ್ಮೀಯ ಜೀವನದಲ್ಲಿ ಬೇರೆಯವರ ವಿಷಯವಾಗಿ ನಾವು
ಯಾವ ರೀತಿ ಆಲೋಚನೆ ಮಾಡುತ್ತೆ ಎಂಬುದಾಗಿ ನಮಗೆ ಗೊತ್ತುಂಟು, ನಮ್ಮ ಅಂತರ್ಯದಲ್ಲಿ ಗೊತ್ತುಂಟು. ಹಾಗಿರುವಾಗ ನಾವು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಯೇಸುಕ್ರಿಸ್ತನ ಶಿಲುಬೆಗೂ ನನಗೆ ಎಷ್ಟು ಅಂತರವಿದೆ ಎಂಬುದಾಗಿ ನಾವು ನಮ್ಮನ್ನೇ ಪರಿಶೀಲಿಸಿ ನೋಡೋದಾದರೆ ಅದರಲ್ಲಿರುವಂತಹ ಸರಿಯಾದ ಒಂದು ಕಾರ್ಯವು ನಮಗೆ ಅರ್ಥ ಆಗ್ತದೆ. ನಾವು ಹೇಗಿದ್ದೇವೆ, ನಾವು ಎಲ್ಲಿದ್ದೇವೆ ಎಂಬುದಾಗಿ ನಮಗೆ ನಾವೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ 2 ಕೊರಿಂಥ್ಯ 13:5 ಈ ರೀತಿಯಲ್ಲಿ ಹೇಳಿದೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ನೀವು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುದು ಹೇಳಿದೆ. ನಾವು ನಿಜವಾಗಿ ಕ್ರಿಸ್ತನ ಆ ಶಿಲುಬೆಯನ್ನು ಧ್ಯಾನ ಮಾಡಿದವರೋ ಎಂಬುದಾಗಿ ನಾವು ನಮ್ಮನ್ನು ನಾವು ಪರಿಶೀಲನೆ ಮಾಡುವಾಗ ನಮಗೆ ಗೊತ್ತಾಗ್ತದೆ ನಾವು ಎಲ್ಲಿದ್ದೇವೆ, ಆತ ನಮಗೋಸ್ಕರ ಮಾಡಿದ ಕಾರ್ಯಗಳು ಏನು ಎಂಬುದಾಗಿ ನಮಗೆ ಅರ್ಥ ಆಗ್ತದೆ. ಆದರೆ ಕೊನೆಯದಾಗಿ ಆತ ಹೇಳ್ತಾ ಇದ್ದಾನೆ, ಏಲಿ ಏಲಿ ಲಮ್ಮ ಸಬಕ್ತಾನಿ ಎಂಬುದಾಗಿ. 7ನೇ ವಚನ, ಏಲಿ ಏಲಿ ಲಮ್ಮ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ ಎಂಬುದಾಗಿ ಹೇಳಿ ಆತನ ಪ್ರಾಣವನ್ನು ಬಿಟ್ಟದನ್ನು ನೋಡ್ತೇವೆ. ಯಾಕೆಂದರೆ ನಮಗೋಸ್ಕರ ಆತನು ಸಂಪೂರ್ಣವಾಗಿ ಆತನು ತ್ಯಜಿಸಲ್ಪಟ್ಟನು, ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ಆತನು ತ್ಯಜಿಸಲ್ಪಟ್ಟದರಿಂದ ನಾವು ಸಂಪೂರ್ಣವಾದ ಆತರ ರಕ್ಷಣೆ ಹೊಂದುವುದಾಯಿತು, ಸಂಪೂರ್ಣವಾದ ಪಾಪ ಕ್ಷಮೆಯನ್ನು ಹೊಂದುವಂತಾಯಿತು, ಸಂಪೂರ್ಣವಾಗಿ ನಾವು ಪರಿಶುದ್ಧರಾಗುವಂತೆ ಆಯಿತು. ಇದೆಲ್ಲವೂ ಆತನು ಮಾಡಿದ ಈ ಮಹಾಕಾರ್ಯದಿಂದ ಎಂಬುದಾಗಿ ನಾವು ಎಷ್ಟು ಮಾತ್ರಕ್ಕೆ ಮರೆಯಬಾರದು. ಈ ಹಂತದಲ್ಲಿ ನಾವು ವಿಶೇಷವಾಗಿ ನೆನಪು ಮಾಡಿಕೊಳ್ಳೋದು ಏನೆಂದರೆ, ಈ ಶಿಲುಬೆಯನ್ನು ಧ್ಯಾನಿಸಿದ ಯಾವ ವ್ಯಕ್ತಿಗಳು ಅವರು ಇದ್ದಕ್ಕೆ ಹಾಗೆ ಇರುವುದಿಲ್ಲ, ಇದ್ದ ಮೊನ್ನೆ ಇದ್ದ ಹಾಗೆ ಇವತ್ತು ಇರುವುದಿಲ್ಲ, ನಿನ್ನೆ ಇದ್ದ ಹಾಗೆ ಇವತ್ತು ಇರುವುದಿಲ್ಲ. ಖಂಡಿತವಾಗಿ ಒಂದು ವ್ಯತ್ಯಾಸ ಆಗ್ತದೆ. ನಮ್ಮ ಜೀವನದಲ್ಲಿ ಬೇರೆಯವರ ಹತ್ರ ಶ್ರಮಿಸಲಿಕ್ಕೆ ಆಗದ ಒಂದು ಸ್ವಭಾವ ನಮ್ಮಲ್ಲಿ ಇರುವುದಾದರೆ, ನಿಜವಾಗಿ ಈ ಪ್ರತಿಯೊಂದು ವಾಕ್ಯಗಳನ್ನು ನಾವು ತೆಗೆದು ಧ್ಯಾನ ಮಾಡುವುದಾದರೆ, ಆತನು ಪ್ರಾರ್ಥಿಸುವುದಾದರೆ ಈ ಒಂದು ಕಾರ್ಯವನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಯಾಕೆಂದರೆ ಇಷ್ಟು ಕಠಿಣ ಹೃದಯದ ಈ ವ್ಯಕ್ತಿಯನ್ನು ಮಾರ್ಪಡಿಸಿದ ದೇವರು ನಮ್ಮನ್ನು ಸಹ ಆತನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಅವನ ಹೃದಯದಲ್ಲಿ ಒಂದು ಹೊಸ ತಿಳುವಳಿಕೆಯನ್ನು ಕೊಟ್ಟನು, ಇವನು ನಿಜವಾಗಿ ದೇವರ ಮಗನು ಎಂಬುದಾಗಿ. ಆ ಒಂದು ತಿಳುವಳಿಕೆ ಬಂದರೆ ನಿಜವಾಗಿ ನಾವು ರಕ್ಷಿಸಲ್ಪಟ್ಟವರೇ. ಯಾಕೆಂದರೆ ಯೇಸು ಕ್ರಿಸ್ತನ ದೇವರು ಎಂಬುದಾಗಿ ಒಪ್ಪಿಕೊಳ್ಳುವ ಯಾರು ಕೂಡ ಅವರು ದೇವರಿಂದ ದೂರವಾದವರಲ್ಲ, ಅವರು ದೇವರ ಮಕ್ಕಳಾಗಿದೆ ಮಾರ್ಪಡಲಿಕ್ಕೆ ಹತ್ತಿರವೇ ಇದ್ದವರಾಗಿದ್ದಾರೆ. ಯಾಕೆಂದರೆ ಆತನ ವಿಷಯವಾದ ತಿಳುವಳಿಕೆ ಹುಟ್ಟಿಸುವ ಆತನು ನಮ್ಮ ತಂದೆಯಾದ ದೇವರಾಗಿದ್ದಾನೆ. ಯಾಕಂದರೆ ನಾನು ಕರೆಯದೆ ನನ್ನ ಬಳಿಗೆ ಯಾರು ಬರುವುದಿಲ್ಲ, ನನ್ನ ತಂದೆಯು ಕರೆಯದೆ ಯಾರು ನನ್ನ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿದ್ದಾನೆ. ನನ್ನ ತಂದೆಯು ಕರೆಯದೆ ಯಾರು ನನ್ನ ಬಳಿಗೆ ಬರುವುದಿಲ್ಲ. ಆದರೆ ತಂದೆಯು ಈ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಮಾತನಾಡುವಾಗ ನಿಜವಾಗಿಯೂ ನಾವು ದೇವರ ಕರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ದೇವರು ಕರೆಯುವ ಒಂದು ಹಂತ ಇದಾಗಿದೆ. ಯಾಕಂದರೆ ಇನ್ನೂ ಸಮಯ ಹೆಚ್ಚಿಲ್ಲ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು 2ನೇ ಬರೋಣ ತುಂಬ ಹತ್ತಿರವಾಗಿದೆ. ಆ ಸಮಯದಲ್ಲಿ ನಾವಿದ್ದೇವೆ. ಲೋಕದ ಪರಿಸ್ಥಿತಿಗಳನ್ನು ನೋಡುವಾಗ ದೇವರು ನಾನಾ ವಿಧಗಳಲ್ಲಿ ಜನರು ಆಚಿತ ಓಡಾಡುತ್ತಿದ್ದಾರೆ, ಅನೇಕ ಸಾರಿ ಸಮಾಧಾನ ಇಲ್ಲದ ಒಂದು ಸ್ಥಿತಿ. ಅದಕ್ಕಾಗಿ ಯೇಸುಕ್ರಿಸ್ತನು ಹೇಳಿದ್ದಾನೆ, ನಾನು ಬರುವಾಗ ತಿರುಗಿ ಬರುವಾಗ ನಂಬಿಕೆಯು ಕಾಣನೋ ಎಂಬುದಾಗಿ, ನಂಬಿಕೆ ಲೋಕದಲ್ಲಿ ಇದ್ದದ್ದು ನಾನು ಕಾಣನೋ ಎಂಬುದಾಗಿ ಆತನೊಂದು ವಾಕ್ಯನ ಹೇಳ್ತಾ ಇದ್ದಾನೆ. ಯಾಕಂದರೆ ಜನರ ಕೆಲ ಅವಸ್ಥೆ ಆ ರೀತಿಯಲ್ಲಿ ಇರುತ್ತದೆ, ನಿಜವಾಗಿ ನಂಬಿಕೆ ಇಲ್ಲದ ಒಂದು ಸ್ಥಿತಿ ನಾವು ಕಾಣುವರಾಗಿದ್ದೇವೆ. ನಿಜವಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿದವರು ಕೂಡ ಅನೇಕ ಸಾರಿ ಅವರು ಬೀಳುವುದನ್ನು ನಾವು ನೋಡ್ತೇವೆ ಈ ಹಂತದಲ್ಲಿ ಕೆಲವರು. ಆದ್ದರಿಂದ ಪ್ರಿಯರೇ, ಈ ವಾಕ್ಯವನ್ನು ಕೇಳೋ ನಮ್ಮೆಲ್ಲರಲ್ಲಿ ಕರ್ತನ ಒಂದು ಹೊಸ ಕಾರ್ಯವನ್ನು ಮಾಡಲಿ. ನಾವು ಈ ಶಿಲುಬೆಯ ಧ್ಯಾನವನ್ನು 1 ದಿವಸ ಧ್ಯಾನ ಮಾಡುವಂಥದ್ದಲ್ಲ, ದಿನನಿತ್ಯಲೂ ಧ್ಯಾನ ಮಾಡುವಂಥದ್ದಾಗಿದೆ. ಯಾಕೆಂದರೆ ದಿನನಿತ್ಯಲೂ ನಮ್ಮನ್ನು ನಾವೇ ಈ ವಾಕ್ಯದಲ್ಲಿ ನಡೆಸುವಾಗ ಮಾತ್ರ ನಾವು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಕಳೆದ ವಾರದಲ್ಲಿ ಹೇಳಿದಂತೆ ನಾವು ಯಾವ ರೀತಿಯಲ್ಲಿ ಪರಿಶುದ್ಧತೆಯನ್ನು ಕಾಪಾಡಬೇಕು ಎಂಬುದಾಗಿ ಕಳೆದ ವಾರದಲ್ಲಿ ಹೇಳಿದಂತೆ, ಈ ವಾರದಲ್ಲಿ ಅದರ ಮುಂದುವರಿಕೆಯಾಗಿ ಸಂದೇಶವನ್ನು ಹೇಳುವನಾಗಿದ್ದೇನೆ. ಯಾಕೆಂದರೆ ಈ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುವಾಗ ಮಾತ್ರ ನಾವು ದೇವರ ಸನ್ನಿಧಾನದಲ್ಲಿ ದೋಷವಿಲ್ಲದವರು ಎಂಬುದಾಗಿ ನಾವು ಕಂಡುಬರಲಿಕ್ಕೆ ಸಾಧ್ಯ, ನಿಜವಾದ ದೇವರ ಮಕ್ಕಳು ಎಂಬುದಾಗಿ ನಾವು ಕಂಡುಬರಲಿಕ್ಕೆ ಸಾಧ್ಯ. ಯಾಕೆಂದರೆ ಇಲ್ಲವಾದರೆ ನಾವು ಎಷ್ಟು ಮಾತ್ರಕ್ಕೂ ದೇವರ ಸನ್ನಿಧಾನದಲ್ಲಿ ನಾವು ಮೆಚ್ಚುಗೆಯಾಗದವರು ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ದಿವಸದ ಈ ಧ್ಯಾನದಲ್ಲಿ ದೇವರ ಮತ್ತೀಗ ಮಾತನಾಡಿದ್ದಾದರೆ ನೀವು ಎಲ್ಲರೂ ನಮ್ಮ ಪ್ರತಿಯೊಬ್ಬರನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಆತನು ನಮ್ಮನ್ನು ತನ್ನ ಚಿತ್ತಕ್ಕನುಸಾರವಾಗಿ ಮಾರ್ಪಡಿಸಲಿ. ಯಾವುದೇ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರುವುದಾದರೆ, ಯಾವುದೇ ಒಂದು ಕ್ಷಮಿಸಲಾಗದ ಒಂದು ಪರಿಸ್ಥಿತಿ ಇರುವುದಾದರೆ, ನಿಜವಾಗಿ ನಾನು ಇವತ್ತು ನಿಮಗೆ ಮಾತು ಕೊಡುವವನಾಗಿದ್ದಾನೆ. ಈ ಶಿಲುಬೆಯನ್ನು ಧ್ಯಾನ ಮಾಡಿರಿ. ಯಾರೇ ಆಗಲಿ, ನಿಮ್ಮನ್ನು ಕ್ಷಮಿಸದ ವ್ಯಕ್ತಿಗಳಾಗಲಿ, ನೀವು ಅವರಿಗೆ ಕ್ಷಮೆ ಕೊಡಲಿಕ್ಕೆ ಇರುವುದಾಗಲಿ, ಅದೆಲ್ಲವನ್ನು ಸರಿಪಡಿಸಲಿಕ್ಕೆ ಸಾಧ್ಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಧ್ಯಾನವನ್ನು ಇಲ್ಲಿ ಮುಗಿಸುವನಾಗಿದ್ದಾನೆ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುಕ್ರಿಸ್ತನ ನಾಮಲ್ಲಿ ವಂದನೆ ತಿಳಿಸುವನಾಗಿದ್ದಾನೆ. ಆಮೆನ್.